ನಾನು ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ಹೇಳಬೇಕಂದ್ರೆ ಈಗ ಪಾಸಿಟಿವ್ ಕೇಸಸ್ ಅಂತೂ ದಿನ ಜೀರೋ ಬರ್ತಾ ಇದೆ. ಒಂದು ವಾರದಿಂದ ಯಾವುದೇ ಆಕ್ಟಿವ್ ಕೇಸಸ್ ಕೂಡ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾವು 100% ವ್ಯಾಕ್ಸಿನೇಷನ್ ಅಚೀವ್ ಮಾಡಿದ್ದೀವಿ. ಫಸ್ಟ್ ಡೋಸ್ ನಮಗೆ ಟಾರ್ಗೆಟ್ ಇದ್ದಿದ್ದು 12,07,000, ಈಗ ಅದನ್ನು 100% ಅಚೀವ್ ಮಾಡಿದ್ದೀವಿ. ಮತ್ತು ಇದು 12,07,000 ಸೆಕೆಂಡ್ ಡೋಸ್ ಕೂಡ ಮಾಡಬೇಕು. ಈಗಾಗಲೇ 9,20,000 ಮಾಡಿದ್ದೀವಿ, ಅದು 76% ಆಗಿದೆ. ಈಗ ಇನ್ನೇ ಏನು ಉಳಿದಿದ್ದಾರೆ ಸೆಕೆಂಡ್ ಡೋಸ್ ತೊಗೊಳ್ಳೋ ಜನ, ದಯವಿಟ್ಟು ಎಲ್ಲರೂ ಈ ಸೆಕೆಂಡ್ ಡೋಸನ್ನು ಪಡಿಬೇಕು. ಮತ್ತು ಈ ಒಮಿಕ್ರಾನ್ ಬರದಂಗೆ, ಒಮಿಕ್ರಾನ್ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗದಂಗೆ ನೋಡ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಇನ್ನು ಒಮಿಕ್ರಾನ್ ಬರದೇ ಇದ್ದಂಗೆ ಬೇರೆ ಬೇರೆ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ಥರ ತೊಗೊಳ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಜನರು ಮಾಸ್ಕ್ ಧರಿಸಬೇಕು, ಸಭೆ ಸಮಾರಂಭಗಳಲ್ಲಿ ಜಾಸ್ತಿ ಜನ ಕೂಡಬಾರ್ದು, 100-100 ಕಡಿಮೆನೇ ಇದ್ದರೆ ಒಳ್ಳೆಯದು. ಮತ್ತು ಸೋಷಲ್ ಡಿಸ್ಟೆನ್ಸ್ ಏನಂತೀವಿ ನಾವು, ದೈಹಿಕ ಅಂತರ ಕಾಪಾಡೋದು ಭಾಳ ಮುಖ್ಯ. 6 ಅಡಿ ಅಂತರ ಕಾಪಾಡೋದು. ಈ ಮದುವೆ ಮುಂಜಿಗಳಲ್ಲಿ ಭಾಳಷ್ಟು ಜನ ಸೇರೋದನ್ನು ನೋಡಿದ್ದೀವಿ ನಾವು. ಭಾಳಷ್ಟು ಇದು ಒಂದು ಹೈ ರಿಸ್ಕ್ ಬಿಹೇವಿಯರ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಒಬ್ಬರಿಗೆ ಪಾಸಿಟಿವ್ ಇದ್ದರೆ ಎಲ್ಲರಿಗೂ ಬರುವ ಸಾಧ್ಯತೆ ಇರ್ತದೆ. ದಯವಿಟ್ಟು ಒಬ್ಬರೊಬ್ಬರು ಅಂತರ ಕಾಪಾಡಿ ಇಂಥ ಸಭೆ ಸಮಾರಂಭಗಳನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಮತ್ತು ಎಲ್ಲ ಮಹಾರಾಷ್ಟ್ರ ಬಾರ್ಡರ್ಗಳಲ್ಲಿ ಕೂಡ ನಾವು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದೀವಿ, ಅದನ್ನು ಮಾಡ್ತಾನೂ ಇದ್ದಾರೆ. ಸೊ ವ್ಯಾಕ್ಸಿನ್ ಪಡೆದ ಸರ್ಟಿಫಿಕೇಟ್ ತೋರಿಸ್ಬೇಕು ಅವರು, ಇಲ್ಲಾಂದರೆ ಕೋವಿಡ್ ನೆಗೆಟಿವ್ 72 ಅವರ್ಸ್ ಒಳಗೆ ಇದ್ದಿದ್ದು ನೆಗೆಟಿವ್ ಸರ್ಟಿಫಿಕೇಟ್ ತೋರಿಸಿದ್ರೆ ಮಾತ್ರ ನಾವು ಕರ್ನಾಟಕದಲ್ಲಿ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲ ಜನರು ಸಹಕರಿಸಿ ಈ ವ್ಯಾಕ್ಸಿನನ್ನು ಪಡಿತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ಮತ್ತು ಈಗ ಜನವರಿ 3ನೇ ತಾರೀಕಿಂದ 15-18 ವಯಸ್ಸಿನ ಉಳ್ಳವರಿಗೆ ಈ ಕೋವ್ಯಾಕ್ಸಿನನ್ನು ಕೊಡುವ ಒಂದು ಉದ್ದೇಶದಿಂದ ಸರ್ಕಾರ ಒಂದು ಪ್ಲ್ಯಾನ್ ಮಾಡಿದೆ. ಅದು ಎಲ್ಲ ಸ್ಕೂಲ್ ಅಂದರೆ 9, 10, 11ನೇ ತರಗತಿ ಕವರ್ ಮಾಡೋದಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,05,000 ಹುಡುಗರಿದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆಲ್ಲ ನಾವು ಕವರ್ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ತಂದೆ ತಾಯಿಗಳು ಇದಕ್ಕೆ ಸಹಕರಿಸಬೇಕು. ಯಾವುದೇ ರೀತಿಯ ಆತಂಕ ಪಡಬಾರ್ದು, ಯಾವುದೇ ರೀತಿಯ ರಿಯಾಕ್ಷನ್ನೂ ಇಲ್ಲ, ಮತ್ತು ಇದಕ್ಕೆ ಯಾವುದು ಅಡ್ಡ ಪರಿಣಾಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಎಲ್ಲರಿಗೂ ಧನ್ಯವಾದ. We'll be right back.